ಸೈಕಾಲಜಿ ಹೇಳುತ್ತೆ, ಅಕಸ್ಮಾತ್ ನೀವು ನಿಮ್ಮ ದಿನವನ್ನು ಒಳ್ಳೆಯ ದಿನವನ್ನಾಗಿ ಮಾಡಲು ಬಯಸಿದರೆ ನೀವು ಎಂದಿಗೂ ಬೆಳಗ್ಗೆ ಸ್ಟ್ರೆಸ್ ಅನ್ನು ತೆಗೆದುಕೊಳ್ಳಬಾರದು. ಸೈಕಾಲಜಿ ಹೇಳುತ್ತೆ, ಯಾವಾಗ ನೀವು ನಿಮ್ಮ ಸಮಸ್ಯೆಗಳ ಮೇಲೆ ಫೋಕಸ್ ಮಾಡ್ತಿರೋ ಆಗ ನಿಮಗೆ ಕೇವಲ ಸಮಸ್ಯೆಗಳು ಕಾಣಿಸುತ್ತೆ. ಹಾಗೆಯೇ ಯಾವಾಗ ನೀವು ಸಮಸ್ಯೆಯನ್ನು ಪರಿಹರಿಸುವ ಕುರಿತು ಯೋಚಿಸಿದಾಗ ನಿಮಗೆ ಹಲವಾರು ದಾರಿಗಳು ಕಾಣಿಸುತ್ತೆ. ಸೈಕಾಲಜಿ ಪ್ರಕಾರ ಅಕಸ್ಮಾತ್ ಯಾರಾದರೂ ನಿಮ್ಮ ಮುಂದೆ ಬೇರೆಯವರ ಬಗ್ಗೆ ಮಾತನಾಡುತ್ತಿದ್ದರೆ ಅವರು ಎಲ್ಲೋ ಒಂದು ಕಡೆ ನಿಮ್ಮ ಬಗ್ಗೆಯೂ ಹೇಳುತ್ತಿರಬಹುದು. ಸೈಕಾಲಜಿ ಹೇಳುತ್ತೆ, ಯಾವುದಾದರೂ ಹುಡುಗಿ ದಿನ ಪೂರ್ತಿ ಲವ್ ಸಾಂಗ್ ಕೇಳುತ್ತಿದ್ದರೆ ಅವಳ ಜೀವನದಲ್ಲಿ ಯಾರೋ ಬಂದಿರಬಹುದು. ಸೈಕಾಲಜಿ ಹೇಳುತ್ತೆ, ಹುಡುಗಿ ತನ್ನ ಮೊದಲ ಪ್ರೀತಿ ಎಂದಿಗೂ ಮರೆಯಲಾರಳು, ಆದರೆ ಅದರ ನಂತರ ಅವಳ ಜೀವನದಲ್ಲಿ ಬೇರೆ ಯಾರೇ ಬಂದರೂ ಅವರನ್ನು ಮರೆಯುವುದು ಅವಳಿಗೆ ಚಿಟಿಕೆ ಹೊಡೆದಷ್ಟು ಸುಲಭ. ಸೈಕಾಲಜಿ ಹೇಳುತ್ತೆ, ಅಕಸ್ಮಾತ್ ಯಾವುದಾದರೂ ಹುಡುಗಿ ಹುಡುಗನ ಕುಟುಂಬದೊಂದಿಗೆ ಭೇಟಿಯಾಗಲು ಬಯಸಿದರೆ ಅವಳು ಆ ಸಂಬಂಧವನ್ನು ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾಳೆ. ಸೈಕಾಲಜಿ ಹೇಳುತ್ತೆ, ಹುಡುಗಿಯರು ಇಂತಹ ಹುಡುಗರನ್ನು ಎಂದಿಗೂ ಇಷ್ಟಪಡುವುದಿಲ್ಲ. ಯಾರು ಕೆಟ್ಟ ಪದಗಳನ್ನು ಬಳಸುತ್ತಾರೋ ಮತ್ತು ಕೆಟ್ಟದಾಗಿ ಮಾತನಾಡುತ್ತಾರೋ. ಸೈಕಾಲಜಿ ಪ್ರಕಾರ ಹುಡುಗಿಯರಿಗೆ ಸಲಹೆ ಕೊಡುವುದು ಇಷ್ಟ, ಸಲಹೆ ತೆಗೆದುಕೊಳ್ಳಲು ಅಲ್ಲ. ಸೈಕಾಲಜಿ ಹೇಳುತ್ತೆ, ಹುಡುಗಿಯರಿಗೆ ಅವರ ರೂಪದಿಂದ ಪೂರ್ತಿಯಾಗಿ ತೃಪ್ತಿ ಆಗುವುದಿಲ್ಲ, ಅವಳಿಗೆ ಬೇರೆ ಹುಡುಗಿಯರ ಅಂದ ಚಂದ ಹೆಚ್ಚು ತೃಪ್ತಿ ಅನ್ನಿಸುತ್ತೆ. ಸೈಕಾಲಜಿ ಹೇಳುತ್ತೆ, ಇದು ಕಹಿ ಸತ್ಯ. ಹುಡುಗಿಯರಿಗೆ ದುಃಖ ಅಥವಾ ನೋವಾದಾಗ ಹೆಚ್ಚಿನ ಜನರು ಅದನ್ನು ಕೇಳಲು ಬಯಸುತ್ತಾರೆ ಮತ್ತು ಸಹಾಯ ಮಾಡಲು ಮುಂದಾಗುತ್ತಾರೆ. ಆದರೆ ಇದೇ ಒಬ್ಬ ಪುರುಷನಿಗೆ ಆದಾಗ ಯಾರು ಹೆಚ್ಚಾಗಿ ಅದರ ಬಗ್ಗೆ ಧ್ಯಾನ ಕೊಡುವುದಿಲ್ಲ. ಸೈಕಾಲಜಿಯ ಪ್ರಕಾರ ನಮ್ಮ ಮೆದುಳಿಗೆ ಬೋರಿಂಗ್ ಅನ್ನಿಸುವ ಕೆಲಸವನ್ನು ಕ್ಷಣದಲ್ಲಿ ಚಮತ್ಕಾರಿ ಕೆಲಸವನ್ನಾಗಿ ಮಾಡುವ ಸಾಮರ್ಥ್ಯವಿರುತ್ತದೆ. ಅಕಸ್ಮಾತ್ ನಾವು ನಿಜವಾಗಿಯೂ ಅದನ್ನು ಮಾಡಲು ಬಯಸಿದಾಗ. ಸೈಕಾಲಜಿ ಹೇಳುತ್ತೆ, ನೀವು ಹಲವಾರು ಬಾರಿ ಯಾವುದೇ ವಿಷಯದಿಂದ ನೋವು ಅನುಭವಿಸಿದರೆ ಅದರ ನಂತರ ನೀವು ನಗು ನಗುತ್ತಾ ಇದ್ದರೆ ವಾಸ್ತವವಾಗಿ ನಿಮಗಿಂತ ಶಕ್ತಿಯುತರಾದವರು ಬೇರೆ ಯಾರೂ ಇರಲು ಸಾಧ್ಯವಿಲ್ಲ. ಸೈಕಾಲಜಿ ಪ್ರಕಾರ ನೀವು ಯಾರನ್ನು ಪ್ರೀತಿಸುತ್ತೀರೋ ಅವರ ಕೈಯನ್ನು ಹಿಡಿದು ನಡೆಯುವುದರಿಂದ ನಿಮ್ಮ ಮಾನಸಿಕ ಮತ್ತು ದೈಹಿಕ ಎರಡು ರೀತಿಯ ನೋವನ್ನು ಅದು ಕಡಿಮೆ ಮಾಡುತ್ತೆ. ಸೈಕಾಲಜಿ ಹೇಳುತ್ತೆ, ಅಕಸ್ಮಾತ್ ಯಾವುದೇ ಹುಡುಗಿ ಒಂದು ಹುಡುಗನನ್ನು ತುಂಬಾ ಪ್ರೀತಿ ಮಾಡಿದಾಗ ಅವನಿಗೆ ಅದನ್ನು ಹೇಳಲು ಬಯಸುವುದಿಲ್ಲ, ಆದರೆ ಅವಳು ಬಯಸುತ್ತಾಳೆ ಅವನು ಅದನ್ನು ಅರ್ಥ ಮಾಡಿಕೊಳ್ಳಲಿ ಎಂದು. ಅಕಸ್ಮಾತ್ ನೀವು ಇದನ್ನು ತಿಳಿದುಕೊಳ್ಳಲು ಬಯಸಿದರೆ ಯಾವುದಾದರೂ ಹುಡುಗ ನಿಮ್ಮನ್ನು ಇಷ್ಟಪಡುತ್ತಾನೋ ಇಲ್ಲವೋ ಎಂದು ಅವನು ನಿಮ್ಮ ಸುತ್ತಮುತ್ತ ಇದ್ದಾಗ ನೀವು ಬೇರೆ ಹುಡುಗನೊಂದಿಗೆ ಮಾತನಾಡಿ. ಅಕಸ್ಮಾತ್ ಅವನು ನಿಮ್ಮನ್ನು ನಿಜವಾಗಿ ಪ್ರೀತಿಸುತ್ತಿದ್ದರೆ ನೀವು ಬೇರೆ ವ್ಯಕ್ತಿಯೊಂದಿಗೆ ಆತ್ಮೀಯವಾಗಿ ಮಾತನಾಡುವುದನ್ನು ನೋಡಿ ಕೋಪಗೊಳ್ಳುತ್ತಾನೆ ಅಥವಾ ಆ ಸಮಯದಲ್ಲಿ ಆ ಜಾಗದಿಂದ ಸ್ವಲ್ಪ ದೂರ ಹೋಗಿಬಿಡುತ್ತಾನೆ. ಅಕಸ್ಮಾತ್ ಯಾವುದಾದರೂ ಹುಡುಗ ಯಾವುದೇ ಹುಡುಗಿಯನ್ನು ಇಷ್ಟಪಡುತ್ತಿದ್ದರೆ ಅವಳ ಸುತ್ತಮುತ್ತ ಇರುವವರಿಂದ ಅಥವಾ ಅವಳ ಸ್ನೇಹಿತರಿಂದ ಅವಳ ಬಗ್ಗೆ ಹೆಚ್ಚಿನ ವಿಷಯಗಳನ್ನು ತಿಳಿದುಕೊಳ್ಳಲು ಅವನು ಪ್ರಯತ್ನಿಸುತ್ತಾನೆ. ಸೈಕಾಲಜಿ ಪ್ರಕಾರ ಯಾವ ವ್ಯಕ್ತಿ ನಿಮ್ಮನ್ನು ನೋಡಿ ಹೊಟ್ಟೆ ಕಿಚ್ಚು ಪಡುತ್ತಾನೋ ಅದರ ಅರ್ಥ ಇದು, ಅವನು ನಿಮ್ಮ ತರಹ ಆಗಲು ಬಯಸುತ್ತಾನೆ, ಆದರೆ ಆ ರೀತಿ ಆಗದೇ ಇರುವುದಕ್ಕೆ ಈ ರೀತಿ ವರ್ತಿಸುತ್ತಾನೆ. ಅಕಸ್ಮಾತ್ ಯಾವುದೇ ಹುಡುಗ ನಿಮ್ಮನ್ನು ಪ್ರೀತಿಸುತ್ತಿದ್ದರೆ ಅವನು ಸಾಮಾನ್ಯವಾಗಿ ನಿಮ್ಮನ್ನು ದೂರದಿಂದಲೇ ನೋಡುತ್ತಾನೆ. ವಿಶೇಷವಾಗಿ ನೀವು ಸುತ್ತಮುತ್ತಲಿನಲ್ಲಿ ಇದ್ದರೆ ನಿರ್ಲಕ್ಷಿಸಿದಾಗ ನಿಮ್ಮ ಸ್ನೇಹಿತರೊಂದಿಗೆ ಇದ್ದಾಗ ಯಾವಾಗ ನೀವು ಯಾವುದೇ ತಮಾಷೆಗೆ ನಗುತ್ತಿರುವಾಗ ತಕ್ಷಣ ತಿರುಗಿ ನೋಡುತ್ತಾನೆ. ಸೈಕಾಲಜಿ ಹೇಳುತ್ತೆ, ಹುಡುಗಿಯರು ಇಂತಹ ಹುಡುಗರನ್ನು ಪ್ರೀತಿ ಮಾಡುತ್ತಾರೆ. ಯಾರು ಅವರು ಹೇಳುವುದನ್ನು ಕೇಳುತ್ತಾರೋ ಮತ್ತು ಹುಡುಗರು ಇಂಥವರನ್ನು ಪ್ರೀತಿಸುತ್ತಾರೆ ಯಾರು ಅವರ ಕಡೆ ನೋಡುತ್ತಾರೋ. ಹಾಗಾಗಿ ಹುಡುಗರು ಹುಡುಗಿಯರನ್ನು ನೋಡುತ್ತಾರೆ ಮತ್ತು ಹುಡುಗಿಯರು ಮೇಕಪ್ ಮಾಡಿಕೊಳ್ಳುತ್ತಾರೆ. ಸೈಕಾಲಜಿ ಹೇಳುತ್ತೆ, ಅಕಸ್ಮಾತ್ ಯಾವುದಾದರೂ ಹುಡುಗಿ ನಿಮ್ಮೊಂದಿಗೆ ಮಾತನಾಡಲು ಬಯಸುತ್ತಿದ್ದರೆ ಅಥವಾ ಉಸಿರು ಹೆಚ್ಚಾಗಿ ತೆಗೆದುಕೊಳ್ಳುತ್ತಿದ್ದರೆ ಇದರ ಅರ್ಥ ಅವಳು ನಿಮ್ಮೊಂದಿಗೆ ಪ್ರೀತಿಯಲ್ಲಿ ಇದ್ದಾಳೆ, ಆದರೆ ಹೇಳಲು ಭಯ ಪಡುತ್ತಿದ್ದಾಳೆ. ಒಂದು ರಿಸರ್ಚ್ನ ಪ್ರಕಾರ ತಿಳಿದಿದೆ, ಯಾವಾಗ ಒಬ್ಬ ವ್ಯಕ್ತಿ ನಿಮ್ಮನ್ನು ಮನಸ್ಸಿನಿಂದ ನೆನಪಿಸಿಕೊಳ್ಳುತ್ತಾರೋ ಅದರ ಗುರುತು ನಿಮಗೆ ಈ ರೀತಿ ಸಿಗುತ್ತೆ. ನಿಮ್ಮ ಮನಸ್ಸು ಒಂದು ರೀತಿಯಾಗಿ ಬಿಡುತ್ತೆ ಮತ್ತು ಅಚಾನಕ್ಕಾಗಿ ಅದೇ ವ್ಯಕ್ತಿ ನೆನಪು ಪದೇ ಪದೇ ಬರುತ್ತಿರುತ್ತದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಜೈ ಶ್ರೀಕೃಷ್ಣ.